ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ, ಇಂದಿನ ಶ್ಲೋಕಗಳಲ್ಲಿ ಶ್ರೀಕೃಷ್ಣ ನಿಷ್ಕರ್ಮದ ಉಪದೇಶ ಮಾಡಿ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಹೇಳಿದ್ದ. ಈಗಿನ ಶ್ಲೋಕದಲ್ಲಿ ಮತ್ತೇನು ಹೇಳ್ತಾನೆ ನೋಡೋಣ. ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯಯೋಗದ 59ನೇ ಶ್ಲೋಕ. ವಿಷಯ ವಿನಿರ್ವಂತತೆ ನಿರಾಹಾರಸ್ಯ ದೇಹೀನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಈ ಶ್ಲೋಕದ ಅರ್ಥ, ದೇಹಸ್ಥ ಆತ್ಮವನ್ನು ಇಂದ್ರಿಯ ಸುಖದಿಂದ ದೂರವಿಡಬಹುದು, ಆದರೆ ಇಂದ್ರಿಯ ಸುಖದ ವಸ್ತುಗಳ ರುಚಿಯು ಹಾಗೆ ಉಳಿಯುತ್ತೆ. ಆದರೆ ಇನ್ನೂ ಉತ್ತಮವಾದ ರುಚಿಯ ಅನುಭವದಿಂದ ಈ ಆಸಕ್ತಿಗಳನ್ನು ಕೊನೆಗಾಣಿಸಿದರೆ ಆತನ ಪ್ರಜ್ಞೆಯು ಸ್ಥಿರವಾಗಿರುತ್ತೆ ಅಂತಾನೆ ಶ್ರೀಕೃಷ್ಣ. ಈ ಶ್ಲೋಕದ ಭಾವಾರ್ಥ, ಇಂದ್ರಿಯಗಳನ್ನು ಗೆಲ್ಲೋದು ಸುಲಭವಲ್ಲ, ಆದರೆ ಇಂದ್ರಿಯಗಳನ್ನು ಗೆದ್ದರೆ ಮಾತ್ರ ಭಗವಂತನ ದಿವ್ಯ ಜ್ಞಾನ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇಂದ್ರಿಯಗಳ ಮೇಲೆ ಜಯ ಇರಬೇಕು, ಅಂದರೆ ಇಂದ್ರಿಯಗಳ ಮೇಲೆ ಹತೋಟಿ ಇರಬೇಕು. ಇದೆಲ್ಲ ಹೇಗೆ ಸಾಧ್ಯ ಅಂದರೆ, ನಿರಾಹಾರನಾದ ದೇಹಿ ಅಂದರೆ ದೇಹದ ಒಳಗಿರುವ ಆತ್ಮನಿಗೆ ಆಯಾಯ ವಸ್ತುಗಳ ಮೇಲಿನ ಸೆಳೆತ ಕಡಿಮೆಯಾಗಬೇಕು. ಇಂದ್ರಿಯಗಳಲ್ಲಿರುವ ಭೋಗಶಕ್ತಿಗಳು ತನ್ನಷ್ಟಕ್ಕೆ ತಾನಾಗಿ ಕಡಿಮೆಯಾಗಬೇಕು. ಅದು ಯಾವಾಗ ಅಂದರೆ ನಿರಾಹಾರಸ್ಯ ಅಂತ ಹೇಳಿದೆ ಈ ಶ್ಲೋಕದಲ್ಲಿ. ಇಂದ್ರಿಯ ಶಕ್ತಿಗಳಿಗೆ ಸಂಬಂಧಪಟ್ಟ ವಿಷಯಗಳಿಗೆ ಆಕರ್ಷಣೆಗೆ ಒಳಗಾಗದೇ ಇರುವಂತೆ ಮಾಡಬೇಕಾದರೆ ಅವುಗಳಲ್ಲಿರುವ ಭೋಗಶಕ್ತಿ ಕುಂದಬೇಕು. ಇದೆಲ್ಲ ಸುಲಭವಾಗಿ ಸಾಧ್ಯ ಆಗೋದಿಲ್ಲ. ಇದಕ್ಕೆ ನಿರಂತರ ಉಪವಾಸ ಮತ್ತು ಭಗವಂತನ ಧ್ಯಾನ ಮುಖ್ಯವಾಗುತ್ತೆ. ನಾಲಿಗೆಯ ರುಚಿ ಮತ್ತು ಮನಸ್ಸಿನ ಕಾಮನೆಗಳು ತಣಿಬೇಕು ಅಂದರೆ ಭಗವಂತನ ಧ್ಯಾನ ಬೇಕು. ಕಾಮನೆಗಳನ್ನು ಪರಿಪೂರ್ಣಗೊಳಿಸಲು ನಿರಂತರವಾಗಿ ನಾವು ಪರಿಶ್ರಮ ಆಗ್ತಾನೇ ಇರ್ತೀವಿ, ಅದು ಅನಿವಾರ್ಯ ಕೂಡ. ಎಷ್ಟೇ ಪ್ರಯತ್ನಪಟ್ಟರೂ ಆಸೆ ಅನ್ನೋದು ಮನಸ್ಸಿನ ಆಳದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿರುತ್ತೆ. ಅದು ಹೇಗಾಗುತ್ತೆ ಅಂದರೆ, ಒಲೆಗೆ ಹಾಕಿದ ಸೌದೆ ಎಲ್ಲ ಉರಿದು ಹೋಗಿ ಕೊನೆಗೆ ಕೆಂಡ ಬೂದಿಯಿಂದ ಮುಚ್ಚಿರುತ್ತೆ. ಆ ಬೂದಿಯನ್ನು ಕೆದಕಿದರೆ ಒಳಗಿರುವ ಕೆಂಡ ಕಾಣುತ್ತೆ. ಹಾಗೆಯೇ ನಾವು ನಮ್ಮ ಮನಸ್ಸಿನ ಆಸೆಗಳನ್ನು ನಿಗ್ರಹಿಸಲು ಎಷ್ಟೇ ಪ್ರಯತ್ನಪಟ್ಟರೂ ಅದು ಸಂಪೂರ್ಣವಾಗಿ ನಾಶ ಆಗೋದಿಲ್ಲ, ಅದರ ಸ್ವಲ್ಪ ಶೇಷ ಇದ್ದೇ ಇರುತ್ತೆ. ಎಲ್ಲಿಯವರೆಗೆ ಆಸೆಯ ಶೇಷ ಇರುತ್ತೋ ಅಲ್ಲಿಯವರೆಗೆ ನಾವು ಜೋಪಾನವಾಗಿರಬೇಕು. ಸ್ವಲ್ಪ ಬೇಜವಾಬ್ದಾರಿಯಿಂದನೋ ಅಥವಾ ಹಿಂದಿನ ಅಭ್ಯಾಸದ ಬಲದಿಂದನೋ ಸ್ವಲ್ಪ ಸಡಿಲಗೊಂಡರೆ, ಅಂದರೆ ಕೆಂಡಕ್ಕೆ ಸ್ವಲ್ಪ ಸೌದೆ ಬಿದ್ದರೆ ಅದು ಹೇಗೆ ಹೊಗೆಯಾಡಿ ಬೆಂಕಿ ಹತ್ತಿಕೊಳ್ಳುತ್ತೋ ಹಾಗಾಗುತ್ತೆ. ಆ ಸ್ವಲ್ಪ ಆಸೆಯ ಶೇಷ ಬಿಟ್ಟು ಹೋಗಬೇಕಾದರೆ ಪರಮಾತ್ಮನ ಸಾಕ್ಷಾತ್ಕಾರವಾಗಬೇಕು, ಆಗಲೇ ಅದು ಸಂಪೂರ್ಣವಾಗಿ ನಾಶ ಆಗುತ್ತೆ. ಕೆಲವು ರೋಗಿಗಳಿಗೆ ವೈದ್ಯರು ಹೇಳ್ತಾರೆ ಸಿಹಿ ತಿಂಡಿ ತಿನಿಸುಗಳನ್ನು ತಿನ್ನಬಾರ್ದು ಅಂತ. ಅದನ್ನು ಮುಟ್ಟದೇ ಇರೋ ಹಾಗೆ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ ಅಂತ ಹೇಳಿರ್ತಾರೆ. ಆದರೆ ರೋಗಿಯಾದವನಿಗೆ ವೈದ್ಯರ ಮಾತು ಇಷ್ಟ ಆಗೋದಿಲ್ಲ. ಸಿಹಿ ತಿಂಡಿಯ ರುಚಿ ಹೋಗೋದಿಲ್ಲ, ತಿನ್ನಬೇಕು ತಿನ್ನಬೇಕು ಅಂತ ನಾಲಿಗೆಯ ಚಪಲ ಕರೀತಾ ಇರುತ್ತೆ. ನಿಯಂತ್ರಣದಲ್ಲಿ ಇದ್ದರೆ ಅದು ಆರೋಗ್ಯ ಚೆನ್ನಾಗಿರುತ್ತೆ, ನಿಯಂತ್ರಣ ತಪ್ಪಿ ಸಿಹಿ ತಿಂದರೆ ಅನಾರೋಗ್ಯ ಅನ್ನೋದು ಕಟ್ಟಿಟ್ಟ ಬುತ್ತಿ. ಹೀಗೆ ಇಂದ್ರಿಯಗಳ ನಿಯಂತ್ರಣ ಮಾಡಬೇಕು ಅಂತಲೇ ಪರಮಾತ್ಮ ಶ್ರೀಕೃಷ್ಣ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.